ಓಂ ಶ್ರೀ ನಮೋ ಗುರುಭ್ಯೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಬಿ ಫಸ್ಟ್ ಕನ್ನಡ ವಾಹಿನ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೆರಡು ಹೊಸ ವರ್ಷ ವೀಕ್ಷಕರೇ ಇವತ್ತು ನಾವು ತುಂಬ ವಿಶೇಷವಾದ ರಾಶಿ ಅಂತಲೇ ಹೇಳ್ತೀವಿ ಕನ್ಯಾ ರಾಶಿ ಯಾಕೆ ವಿಶೇಷ ಅಂತ ಕೇಳ್ಬೋದು ಪ್ರತಿಯೊಬ್ಬರು ವೀಕ್ಷಕರು ಗುರು ಗುರುಗಳೇ ಎಲ್ಲ ರಾಶಿ ವಿಶೇಷ ಅಂತಂದರೆ ರಾಶಿ ಅಂತಂದರೆ ದ್ವಿಸ್ವಭಾವ ರಾಶಿಯ ವಿಶೇಷತೆ ಅಂತ ಹೇಳ್ತೀವಿ ವೀಕ್ಷಕರೇ ಅಲ್ಲಿ ದಿವ್ಸೋಭಾವ ರಾಶಿಯಲ್ಲಿ ಕನ್ಯಾ ರಾಶಿಯವರದು ಮೊದಲು ಗುಣಲಕ್ಷಣಗಳು ನೋಡಿದಾಗ ರಾಶಿಯಲ್ಲಿ ಸ್ವಲ್ಪ ಜೀವನದಲ್ಲಿ ಬಹುದೊಡ್ಡವಾಗಿ ತಾವು ಆನಂದದಿಂದ ಆಗಿರ್ಬೋದು ಸಂತೋಷ ಮತ್ತು ಪ್ರಪಂಚದಲ್ಲಿ ಎಲ್ಲ ಸುಖ ವೈಭವಗಳೇನಂತ ಹೇಳ್ತೀವಿ ಚಿಕ್ಕ ವಯಸ್ಸಿಗೆ ತಮಗೆ ಬೇಕು ಅಂತ ಅನುಭವಿಸುವವರು ತಮಗೆ ಬೇ ಬೇಕು ಅಂತ ಆಸೆ ಆಕಾಂಕ್ಷೆಗಳಿರೋರು ಕನ್ಯ ರಾಶಿಯವರು ಅಂತ ಹೇಳ್ತೀವಿ ರಾಶಿಯವರು ತುಂಬ ಬುದ್ಧಿವಂತರು ತಾವು ರಾಷ್ಟಾಧಿಪತಿ ಬುಧ ನಿಮ್ಮಲ್ಲಿ ಒಂದು ತುಂಟತನ ಸ್ವಭಾವ ಇರುತ್ತೆ ಎಷ್ಟೇ ಒಂದು ಸೀರಿಯಸ್ ನೇಚರ್ ಇದ್ದರೂ ಕೂಡ ತಮ್ಮ ತುಂಟತನದಿಂದ ದೊಡ್ಡ ದೊಡ್ಡ ಒಂದು ಹೇಳ್ತೀವಿ ಸಮಸ್ಯೆಗಳನ್ನು ಬಗೆಹರಿಸುವಂಥವ್ರು ತಾವು ಮಾತಿನಲ್ಲಿ ತುಂಬ ಚತುರುವಂಥರು ಮತ್ತು ಲೆಕ್ಕ ಅಂದರೆ ಗಣಿತಶಾಸ್ತ್ರದಲ್ಲಿ ಅಂದರೆ ಡೇ ಟು ಡೇ ಕ್ಯಾಲ್ಕುಲೇಷನ್ಸ್ ಅಂತ ತಗೊತೀವಿ ಅದರಲ್ಲಿ ತುಂಬ ಒಂದು ನೈಪುಣ್ಯತೆ ಹೊಂದಿರ್ತೀರ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಅಂತ ಹೇಳ್ತೀವಿ ಮತ್ತು ವಿದ್ಯಾಭ್ಯಾಸದಲ್ಲಿ ಏನೇ ಎಡರು ತೊಡರುಗಳಾದರೂ ಕೂಡ ಬುಧನ ಪ್ರಭಾವದಿಂದ ಯಾವುದೇ ಎಡರು ತೊಡ್ರದ ಇಲ್ದಿರ ಅಥವಾ ಯಶಸ್ವಿ ಆಗುವಂಥ ಒಂದು ಕೆಪಾಸಿಟಿ ತಮ್ಮಲ್ಲಿರುತ್ತೆ ವೀಕ್ಷಕರೇ ಸೊ ಕನ್ಯಾರಾಶಿಯವರಿಗೆ ಸ್ವಲ್ಪ ಒಂದು ಯಾವುದೇ ರೀತಿ ಒಂದು ಶೃಂಗಾರದ ವಿಚಾರದಲ್ಲಿ ಒಂದು ಬ್ಯೂಟಿನೆಸ್ಸು ಒಂದು ಏನಂತ ಹೇಳ್ತೀವಿ ಲುಕ್ ಆ್ಯಂಡ್ ಫೀಲ್ ಅಂತ ನಾವೇನಿರುತ್ತೆ ಕನ್ಯಾ ರಾಶಿಯವರಿಗೆ ತುಂಬ ಒಂದು ತಮಗೆ ಅತ್ಯಂತ ಪ್ರಮುಖವಾಗಿರುವಂಥದ್ದು ಹೇಗೆ ನಿಮಗೆ ಎಲ್ಲರೂ ನೋಡ್ತಾರನ್ನ ವಿಚಾರವಾಗಿ ಕನ್ಯಾರಾಶಿಯವರು ತುಂಬ ಒಂದು ಅಧಿಕವಾಗಿ ತಾವು ಅದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ ಅಂತ ಹೇಳ್ಬೋದು ವೀಕ್ಷಕರೆ ಸೊ ಆ ರೀತಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ತುಂಬ ಒಂದು ಎಲ್ಲ ವಿಚಾರದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಜೀವನದಲ್ಲಿ ಬುದ್ಧಿವಂತಿಕೆಯಿಂದ ಹೊರಗೆ ಬರಂಬಂಥ ರಾಶಿ ತಮ್ಮದಾಗಿರುತ್ತೆ ಮತ್ತು ತಮ್ಮ ಹೇಗೆ ಅಂದರೆ ಕನ್ಯಾ ರಾಶಿಯವರದು ಇಂಪಾರ್ಟೆನ್ಸ್ ನಾನು ಕಂಡಂಗೆ ನಮ್ಮಲ್ಲಿ ತುಂಬ ವೀಕ್ಷಕರು ಬಂದು ಕೇಳ್ತಿರ್ತಾರೆ ಕನ್ಯಾ ರಾಶಿಯವರ ಒಂದು ಐಡಿಯಾಸ್ ಅಂತ ನಾವೇನು ತೊಗೊತೀವಿ ವೀಕ್ಷಕರೇ ತಮ್ಮ ಒಂದು ಬುದ್ಧಿ ಚಾತುರ್ಯದಿಂದ ಇನ್ನೊಬ್ಬರಿಗೆ ಒಳ್ಳೆ ಐಡಿಯಾಗಳು ಕೊಡುವಂಥದ್ದು ಎಷ್ಟೋ ಜನ ನೋಡಿ ನಾವು ಕಷ್ಟದಲ್ಲಿದ್ದಾಗ ಒಂದು ಒಂದು ಭರವಸೆಯ ಮಾತುಗಳೇ ಅವರಿಗೆ ಆ ಕಷ್ಟದಿಂದ ಹೊರಗಡೆ ಬರುವಂಥದ್ದು ಕನ್ಯಾರಾಶಿಯವರಿಗೆ ಏನಾಗುತ್ತೆ ಅಂದರೆ ಸಿಂಪಲ್ಲಾಗಿ ಒಂದು ಒಳ್ಳೆ ಐಡಿಯಾಸ್ ಕೊಡುವಂಥದ್ದು ತಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಳ್ಳೆ ಒಳ್ಳೆ ಐಡಿಯಾಸನ್ನು ತಾವು ಕೊಡ್ತಾ ಹೋಗ್ತೀರಾ ಇದು ತುಂಬ ನಿಮಗೆ ಪಾಸಿಟಿವ್ ಪಾಯಿಂಟು ಮತ್ತು ತಮ್ಮ ತಮ್ಮ ರಾಶಿಯವರಿಗೆ ಶುಭ ಸಂಖ್ಯೆ ಅಂತ ತೊಗೊಳ್ತೀವಿ ಮೂರು ಐದು ಆರು ತುಂಬ ಶುಭ ಸಂಖ್ಯೆ ಆಗುತ್ತೆ ಕನ್ಯಾ ರಾಶಿಯವರಿಗೆ ಶುಭ ವಾರಗಳು ಬುಧವಾರ ಕೂಡ ತುಂಬ ಶುಭವಾರ ಶುಕ್ರವಾರ ತುಂಬ ಶುಭವಾರ ಅಂತ ಹೇಳ್ತೀವಿ ಅದೃಷ್ಟ ರತ್ನಗಳು ಕನ್ಯಾರಾಶಿಯವರಿಗೆ ವಜ್ರ ತುಂಬ ಅದೃಷ್ಟ ರತ್ನ ಅಂತ ಹೇಳ್ತೀವಿ ಮತ್ತು ಪಚ್ಚೆ ಅದೃಷ್ಟ ರತ್ನ ಅಂತ ಹೇಳ್ತೀವಿ ನೀಲಮಣಿ ಕೂಡ ಅದೃಷ್ಟ ರತ್ನ ಅಂತಲೇ ಬರುತ್ತೆ ಕನ್ಯಾ ರಾಶಿಯವರ ವಿಚಾರವಾಗಿ ಸೊ ತಮಗೆ ಗೊತ್ತಿದೆ ಗ್ರೀ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ಜನವರಿ ಒಂದನ್ನು ನಾವು ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಸೊ ನಮ್ಮ ಒಂದು ಹಿಂದೂ ಶಾಸ್ತ್ರದ ಸನಾತನ ಧರ್ಮದ ವಿಚಾರವಾಗಿ ಒಂದು ಚಾಂದ್ರಮಾನ ಯುಗಾದಿ ಹೊಸ ವರ್ಷ ತಗೊತೀವಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ನಾವು ಒಂದನೇ ತಾರೀಕನ್ನು ಹೊಸ ವರ್ಷ ಮಾಡೋದ್ರಿಂದ ಹೊಸ ವರ್ಷದಲ್ಲಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಗೃಹ ಗೋಚಾರಗಳು ತುಂಬ ಇದ್ದಾವೆ ಏಪ್ರಿಲ್ ಏಳರಂದು ಗುರುವಿನ ಗೋಚಾರ ಆಗುತ್ತೆ ಕುಂಭದಿಂದ ಮೀನರಾಶಿಗೆ ಒಂಬತ್ತನೇ ಏಪ್ರಿಲ್ ಅಂದ್ರೆ ಒಂಬತ್ತನೇ ತಾರೀಕು ಏಪ್ರಿಲ್ ನಂದು ಮಕರದಿಂದ ಕುಂಭಕ್ಕೆ ಶನಿಯ ಗೋಚಾರವಾಗುತ್ತೆ ಮತ್ತೆ ರಾಹುಗೆದ್ದು ಗೋಚಾರಗಳು ಕೂಡ ಆಗ್ತಿದೆ ವೀಕ್ಷಕರೇ ಸೊ ಈ ಏನಾಗುತ್ತೆ ಅಂತಂದರೆ ಈ ಹೆಚ್ಚು ಹೆಚ್ಚು ಪ್ರಭಾವ ಇರೋದು ಏಪ್ರಿಲ್ ಮೇ ತಿಂಗಳಲ್ಲಿ ಗೋಚಾರ ಆಗ್ತಾ ಇರೋದ್ರಿಂದ ತುಂಬ ಒಂದು ಪ್ರಭಾವ ಜಾಸ್ತಿ ಇರುವಂಥದ್ದು ಸೊ ಅದಕ್ಕೆ ಈ ಒಂದು ಈ ಒಂದು ರಾಶಿಯ ಏನಿದಾವೋ ಸೊ ಇದಕ್ಕೆ ಸೀಮಿತವಾಗಿದೆ ಎಷ್ಟರಿಂದ ಅಂತಂದರೆ ಒಂದು ನಾಲ್ಕರಿಂದ ಐದು ತಿಂಗಳವರೆಗಿರುತ್ತೆ ಮತ್ತೆ ಚಂದ್ರಮಾನ ಯುಗಾದಿ ನಂತರ ಈ ಒಂದು ರಾಶಿಯ ಫಲಗಳು ಕೂಡ ಮತ್ತೆ ಹೊಸ್ದಾಗಿ ನೋಡೋಣ ಸೊ ಇಲ್ಲಿ ರಾಶಿಯ ಫಲಗಳನ್ನು ಮೊದಲನೇದಾಗಿ ನೋಡ್ತಾ ಹೋಗೋಣ ಇಲ್ಲಿ ರಾಶಿಯ ಒಂದು ಕುಂಡಲಿ ಅಂತ ತಗೊಂಡಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಶಾಧಿಪತಿಯಾದ ಬುಧ ಪಂಚಮ ಸ್ಥಾನದಲ್ಲಿ ಶನಿ ಜೊತೆ ಇರೋದ್ರಿಂದ ಮೊದಲೇ ಹೇಳ್ದಂಗೆ ಪಂಚಮಕ್ಕೆ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ ಪೂರ್ವ ಪುಣ್ಯ ಅಂತಂದರೆ ನಿಮಗೆ ಓದ ಜನ್ಮದಲ್ಲಿ ಏನೇನೋ ಸಮಸ್ಯೆಗಳಿದ್ರು ಕೂಡ ಈ ಜನ್ಮದಲ್ಲಿ ಆ ಒಂದು ಒಳ್ಳೆಯ ಒಂದು ಆತ್ಮ ಬಂದಿದೆ ಒಳ್ಳೆಯ ಒಂದು ಆತ್ಮ ತಮ್ಮ ಒಂದು ದೇಹ ರೂಪಿ ಶರೀರವಾಗಿ ಬಂದಿದೆ ಈ ಜನ್ಮದಲ್ಲಿ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಅದೇ ರೀತಿ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಗೋಚರದಲ್ಲಿ ತುಂಬ ಶುಭ ಕೆಲಸ ಕಾರ್ಯಗಳು ಆಗುವಂಥದ್ದು ತಮಗೆ ಆಗುವಂಥದ್ದು ಮತ್ತು ಇಲ್ಲಿ ದ್ವಿತೀಯ ಅಧಿಪತಿ ಮತ್ತು ಪಂಚಮಾಧಿಪತಿ ನಾವೇನು ಹೇಳ್ತೀವಿ ಇಲ್ಲಿ ಪಂಚಮಾಧಿಪತಿ ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ ದ್ವಿತೀಯ ಅಧಿಪತಿ ಕೂಡ ಅವನು ಮತ್ತು ಇಲ್ಲಿ ಭಾಗ್ಯಾಧಿಪತಿಯಾದ ಶುಕ್ರನು ಕೂಡ ಪಂಚಮ ಸ್ಥಾನದಲ್ಲಿರೋದರಿಂದ ಶನಿಯ ಶುಕ್ರ ಯುತಿ ಅಂತ ಹೇಳ್ತೀವಿ ತಮ್ಮ ಹಳೆಯ ಬಾಕಿಗಳು ತುಂಬ ಕ್ಲಿಯರ್ ಆಗಿರೋ ಕ್ಲಿಯರ್ ಆಗುವಂಥದ್ದು ಯಾವುದೋ ಒಂದು ಸಾಲಗಳು ಬರೋದಿತ್ತಂದರೆ ಅದು ಕ್ಲಿಯರ್ ಆಗುತ್ತೆ ಜನರಲ್ಲಾಗಿ ಕಲಿಯುಗದಲ್ಲಿ ಏನಾಗುತ್ತೆ ಅಂದರೆ ವೀಕ್ಷಕರೇ ಯಾರು ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ ಗುರುಗಳೇ ನಾವು ಈ ರೀತಿ ಒಂದು ಸಾಲಗಳನ್ನು ಕೊಟ್ಟಿದ್ದೀವಿ ಬರ್ ಬರುತ್ತೋ ಇಲ್ಲೋ ಅಂತ ಅದು ಸ್ವಲ್ಪ ಸಮಸ್ಯೆನೇ ಯಾಕಂದರೆ ನೋಡಿ ಒಂದು ಒಬ್ಬರಿಂದ ಅಮೌಂಟ್ ಬರಬೇಕು ಅವ್ರು ನಿಮ್ಮ ಅಮೌಂಟ್ ತಿಂತಾ ಇದ್ದಾರೆ ಅಂದರೆ ಏನೋ ಒಂದು ಓದ್ ಜನ್ಮದಲ್ಲಿ ಕರ್ಮದ ಕನೆಕ್ಷನ್ ಇರುತ್ತೆ ಆ ಓ ಜನ್ಮದಲ್ಲಿ ನೀವು ಅವ್ರ ಅಮೌಂಟ್ ತಿಂದಿರ್ತೀರ ಈ ಈ ಓ ಜನ್ಮದಲ್ಲಿ ನಿಮಗೆ ಅವ್ರ ಅಮೌಂಟ್ ಇದ್ದು ಸತಾಯಿಸ್ತಿರ್ತಾರೆ ಒಂದು ಸ ಅದೊಂದು ಬೇರೆ ಲೆಕ್ಕ ಬಟ್ ಹೇಳಬೇಕಂದ್ರೆ ಈ ವರ್ಷದಲ್ಲಿ ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಏನು ಹಳೆ ಬಾಕಿಗಳು ಕ್ಲಿಯರ್ ಆಗುತ್ತೆ ಒಳ್ಳೆಯ ವಿಚಾರ ಸಂತಾನ ಭಾಗ್ಯ ತುಂಬ ಒಂದು ಏಳ್ಗೆ ಇರುವಂಥದ್ದು ಸಂತಾನ ಭಾಗ್ಯ ಪಂಚಮ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಇರೋದ್ರಿಂದ ತುಂಬ ವರ್ಷದಿಂದ ಯಾರ್ಯಾರು ಸಂತಾನಕ್ಕೆ ಪ್ರಯತ್ನ ಪಡ್ತಿದ್ದೀರೋ ಈ ವರ್ಷ ತಮಗೆ ಸಂತಾನ ಭಾಗ್ಯ ಉಂಟು ವೀಕ್ಷಕರೇ ತೃತೀಯ ಸ್ಥಾನದಲ್ಲಿ ಕುಜ ಕೇತು ಮತ್ತು ಚಂದ್ರನಿರಲು ತಮಗೇನಾಗುತ್ತೆ ತಮ್ಮ ಅಣ್ಣ ತಮ್ಮಂದರಲ್ಲಿ ಸೋದರರಲ್ಲಿ ಸ್ವಲ್ಪ ಏನಾದರೂ ಮನಸ್ತಾಪಗಳು ಬರುವಂಥದ್ದು ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿರಬೇಕು ಮತ್ತು ವ್ಯಯಾಧಿಪತಿಯಾದ ರವಿಯು ಚತುರ್ಥದಲ್ಲಿ ಗೋಚರವಾಗಲು ಸ್ವಲ್ಪ ನಿದ್ದೆಯಿಂದ ಏನಾದರೂ ಪ್ರಾಬ್ಲಮ್ ಬರುವಂಥದ್ದು ಮತ್ತು ಯಾವ ರೀತಿ ನಿದ್ದೆಯಿಂದ ಪ್ರಾಬ್ಲಮ್ ಅಂದರೆ ತಾವೇನೋ ಒಂದು ಆಸ್ತಿ ಖರೀದಿ ಮಾಡಬೇಕಂತೀರಾ ವಾಹನ ಖರೀದಿ ಮಾಡ್ಬೇಕಂತೀರಾ ಅದರ ವಿಚಾರವಾಗಿ ನಿದ್ದೆ ಗಿಡದು ಸೊ ಅದಕ್ಕೆ ಹೇಗೆ ಲಿಂಕ್ ಗುರುಗಳೇ ಅಂತಂದ್ರೆ ಏನೋ ಆಗ್ಬೋದು ಅದು ಕೆಲವೊಂದು ತಗೊಳ್ಳೋದಾಗಿರ್ಬೋದು ಆ ವಿಚಾರವಾಗಿ ತುಂಬ ಯೋಚನೆ ಮಾಡೋದಾಗಿರ್ಬೋದು ಆ ವಾಹನ ಮತ್ತು ನಿಮ್ಮ ಆಸ್ತಿ ವಿಚಾರವಾಗಿ ನಿದ್ದೆ ಕೆಡುವಂಥ ವಿಚಾರ ಈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದೆ ಸ್ವಲ್ಪ ಹುಷಾರಾಗಿರಿ ಈ ಒಂದು ನಿಮ್ಮ ರಾಶಿ ಕನ್ಯಾ ರಾಶಿ ಜಾತಕಸ್ಥರು ಮತ್ತು ಷಷ್ಠಾಧಿಪತಿ ಇಲ್ಲಿ ಬುಧನು ಗುರು ಸಪ್ತಮಾಧಿಪತಿ ಚತುರ್ಥಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ನಿಮಗೆ ಪ ನಿಮ್ಮ ಪತ್ನಿಯರಲ್ಲಿ ಸ್ವಲ್ಪ ಏನಾದರೂ ಕೆಲಸದ ವಿಚಾರವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಒಂಬತ್ತನೇ ಮನೆಯಲ್ಲಿ ರಾಹು ಗೋಚರ ಆಗ್ತಿದೆ ತಮಗೆ ಒಂಬತ್ತನೇ ಮನೆ ಅಂದರೆ ನಾವು ಪೂರ್ವ ಪುಣ್ಯ ಸ್ಥಾನ ಮತ್ತು ತಂದೆ ಸ್ಥಾನ ಅಂತ ಹೇಳ್ತೀವಿ ಕನ್ಯಾ ರಾಶಿಯವರ ತಂದೆಯ ವಿಚಾರವಾಗಿ ಸ್ವಲ್ಪ ತಂದೆಗೆ ಸಂಬಂಧಪಟ್ಟವರಿಗೆ ಏನಾದ್ರು ಸ್ವಲ್ಪ ಇನ್ಫೆಕ್ಷನ್ಸ್ ಆಗ್ಬೋದು ಅಲರ್ಜಿಸ್ ಆಗ್ಬೋದು ಸ್ವಲ್ಪ ಹುಷಾರಾಗಿರಬೇಕು ಸ್ವಲ್ಪ ದೊಡ್ಡ ಯಾವುದೇ ಒಂದು ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಆಗಿರ್ಬೋದು ಸ್ಕಿನ್ ಅಲರ್ಜಿಸ್ ಆಗಿರ್ಬೋದು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಇದು ಒಂದು ಮುಖ್ಯವಾದ ವಿಚಾರ ಸೊ ಈ ರೀತಿ ಇದೆ ಮಿಶ್ರ ಪ್ರಕ್ರಿಯೆ ನಾವು ಸಿಂಹರಾಶಿ ಕ ಕಂಪೇರ್ ಮಾಡಿದ್ರೆ ಆದರೂ ಕೂಡ ಯಾವುದು ಭಯಪಡಬೇಕಾಗಿಲ್ಲ ನಮ್ಮ ಶಾಸ್ತ್ರದಲ್ಲಿ ಹಲವಾರು ರೀತಿ ಪರಿಹಾರಗಳಿದ್ದಾವೆ ಜ್ಯೋತಿಷ ಅಂದನೆ ಅಂದೆ ಜ್ಯೋತಿ ಅಂದರೆ ಬೆಳಕು ಈಶ ಅಂದರೆ ಈಶ್ವರ ಸೊ ಅದಕ್ಕೆ ಶಾಸ್ತ್ರ ಸನಾತನ ಹಿಂದೂ ಧರ್ಮದ ಒಂದು ಅಂಗವಾಗಿ ಏನು ವೇದಾಂಗ ಜ್ಯೋತಿಷ್ಯ ಅಂತ ನಾವೇನು ತೊಗೊತೀವಿ ಒಂದು ಅಂಗವಾಗಿ ನಡ್ಕೊಂಡು ಬರುವಂಥದ್ದು ಸೊ ಈ ವಿಚಾರದಲ್ಲಿ ಪರಿಹಾರ ಖಂಡಿತ ಇದೆ ಅದಕ್ಕೆ ತಾವು ಪ್ರತಿ ಬುಧವಾರದಂದು ಹಸಿರು ಬಟ್ಟೆಯನ್ನು ಧರಿಸಿ ವಿಷ್ಣು ಸಹಸ್ರನಾಮ ಮಾಡ್ತಾ ಬನ್ನಿ ಪಾರಾಯಣ ಮಾಡ್ತಾ ಬನ್ನಿ ಉತ್ತರಾಭಿಮುಖವಾಗಿ ಮಾಡಬೇಕು ಯಾವುದೇ ಒಂದು ಪರಿಹಾರ ಆಗಬೇಕಂದ್ರೆ ಉತ್ತರಾಭಿಮುಖ ತುಂಬ ಇಂಪಾರ್ಟೆಂಟು ಗೋಧುಳಿ ಸಮಯದಲ್ಲಿ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಸ್ವಲ್ಪ ಎಲ್ಲ ಹೇಳ್ತಿರ್ತಾರೆ ಗುರುಗಳೇ ವಿಷ್ಣು ಸಹಸ್ರನಾಮ ತಾವು ತಮ್ಮ ಒಂದು ಮಂತ್ರ ಉಚ್ಚಾರಣೆ ನಮಗೆ ಬರೋದಿಲ್ಲ ನಾವು ಸಾರ್ವಜನಿಕವಾಗಿ ನಮಗೆ ಬರೋದಿಲ್ಲ ಅನ್ನೋರು ಸಿಂಪಲ್ಲಾಗಿ ವಿಷ್ಣುವಿನ ಅಷ್ಟಾಕ್ಷರ ಮಂತ್ರ ಬರುತ್ತೆ ವೀಕ್ಷಕರೇ ಅಷ್ಟಾಕ್ಷರ ಮಕ್ಷ ಮಂತ್ರ ಅಂತಂದರೆ ಸಿಂಪಲ್ಲಾಗಿ ಈ ಥರ ಇರುತ್ತೆ ಓಂ ನಮೋ ನಾರಾಯಣ ಇಷ್ಟೇ ಓ ಕೆಲವರು ತಪ್ಪಾಗಿ ಹೇಳ್ತಿರ್ತಾರೆ ಓಂ ನಮೋ ನಾರಾಯಣ ನಮಃ ಅಂತ ನಮಃ ಬರಬಾರ್ದು ಓಂ ನಮೋ ನಾರಾಯಣ ಅಂತ ಒಂದು ಇನ್ನೂರಿಂದ ಮುನ್ನೂರು ಟೈಮು ಕೇಳ್ಬೋದು ಇನ್ನೂರು ಮುನ್ನೂರು ಅಂದರೆ ಅದು ಸಿಂಪಲ್ಲಾಗಿ ನಿಮ್ಗೆ ಎರಡು ನಿಮಿಷದಲ್ಲಿ ಮುಗಿಯುತ್ತೆ ಓ ಕೆಲವರು ಮಾಡೋರು ನಾಲ್ಕುನೂರು ಟೈಮು ಕೂಡ ಮಾಡ್ತಾರೆ ಅದನ್ನು ಮಾಡಿ ಅಷ್ಟು ಮಾ ಅಷ್ಟು ಟೈಮ್ ಮಾಡಿದಾಗ ನಿಮಗೆ ಖಂಡಿತ ಅದ್ರ ಫಲ ಆಗುತ್ತೆ ಸೊ ಈ ರೀತಿ ಮಾಡ್ಕೊಳ್ಳಿ ಕನ್ಯಾ ಅವರಿಗೆ ತುಂಬ ಎಕ್ಸಲೆಂಟ್ ಆಗಿದೆ ಈ ವರ್ಷ ತಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ಈ ಒಂದು ಕಂಪ್ಲೀಟ್ ಆಗಿ ಸಂಚಿಕೆ ತಮಗೆ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ